ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ, ನಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೆ, ನಮ್ಮ ಉಸಿರಾಟ ವ್ಯವಸ್ಥೆಯನ್ನು ಬಲಪಡಿಸ್ಕೊಳ್ಳಿಕ್ಕೆ, ನಮ್ಮ ದೇಹದಲ್ಲಿ ಅಗತ್ಯ ಇರತಕ್ಕಂಥ ಚೈತನ್ಯ ಹೊಂದಲಿಕ್ಕೆ ಯೋಗಾಭ್ಯಾಸ ಬಹಳ ಮುಖ್ಯ. ದಿನನಿತ್ಯ ನಿರಂತರವಾದಂಥ ಯೋಗಾಭ್ಯಾಸವನ್ನು ನೀವು ರೂಢಿಸ್ಕೊಂಡ್ರೆ ನಿಮ್ಮ ಆರೋಗ್ಯವನ್ನು ಬಲಿಷ್ಠವಾಗಿ ಕಾಪಾಡಿಕೊಳ್ಳಿಕ್ಕೆ ಮತ್ತು ಈ ಪ್ಯಾಂಡಮಿಕ್ ಸಿಚುಯೇಷನ್ ಏನಿದೆ ಈ ಸಂದರ್ಭವನ್ನು ನಿಭಾಯಿಸಲಿಕ್ಕೆ, ಯಶಸ್ವಿಯಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಆವರ್ತನ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಆವರ್ತನ ಧ್ಯಾನ ನಮ್ಮ ಮಾನಸಿಕ ದೈಹಿಕ ಆರೋಗ್ಯವನ್ನು ಉತ್ತಮಪಡಿಸ್ತಾ ಹೋಗುತ್ತೆ. ಅದರ ಜೊತೆಗೆ ನಮಗೆ ಉಸಿರಾಟದ ಅಭ್ಯಾಸಗಳು, ಉಸಿರಾಟದ ಪ್ರಕ್ರಿಯೆಗಳು ಬಹಳ ಮುಖ್ಯ. ನಮ್ಮ ಶ್ವಾಸಕೋಶದ ಎಫೆಕ್ಟಿವ್ ಅಂದರೆ ನಮ್ಮ ಶ್ವಾಸಕೋಶ ಪರಿಣಾಮಕಾರಿಯಾಗಿ ಉತ್ತಮವಾಗಿ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯ. ಈ ಶ್ವಾಸಕೋಶದ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ, ಶ್ವಾಸಕೋಶದ ಪರಿಣಾಮಕಾರಿ ಕೆಲಸಗಳನ್ನು ಉನ್ನತೀಕರಿಸಲಿಕ್ಕೆ ಮತ್ತು ಶ್ವಾಸಕೋಶವನ್ನು ಹಲವು ಸಮಸ್ಯೆಗಳಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ನಾವು ಏನೇನೆಲ್ಲ ಮಾಡ್ಬೋದು, ಬಹಳ ಮುಖ್ಯವಾಗಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಉಸಿರಾಡೋದು ಬಹಳ ಮುಖ್ಯ. ಈ ಸರಳವಾದಂತಹ ಉಸಿರಾಟದ ಅಭ್ಯಾಸಗಳು, ಸರಳವಾದಂತಹ ಯೋಗಾಭ್ಯಾಸದಲ್ಲಿರ್ತಕ್ಕಂತಹ ಉಸಿರಾಟದ ಪ್ರಕ್ರಿಯೆಗಳು ನಮ್ಮ ಶ್ವಾಸಕೋಶದ ಬಲವರ್ಧನೆಗೆ ಸಹಕಾರಿಯಾಗ್ತಾ ಹೋಗುತ್ತೆ. ಶ್ವಾಸಕೋಶ ಆರಾಮವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಶ್ವಾಸಕೋಶದಲ್ಲಿ ಬರುವಂತಹ ಗಾಳಿ, ನಾವೇನು ಗಾಳಿಯನ್ನು ಸೇವಿಸ್ತೀವಿ, ಉಸಿರಾಡ್ತೀವಿ, ಈ ಗಾಳಿಯಿಂದ ಸಿಗುವಂತಹ ಆಮ್ಲಜನಕವನ್ನು ರಕ್ತದ ಕಣಗಳಿಗೆ ಶಿಫ್ಟ್ ಮಾಡಬೇಕು, ಆ ಕೆಲಸ ಆಗಬೇಕು. ಆ ರಕ್ತದ ಕಣಗಳಿಂದ ರಕ್ತದ ಕಣಗಳಿಗೆ ಚಲನೆ ಆಗಿರ್ತಕ್ಕಂತಹ ಶಿಫ್ಟ್ ಆಗಿರ್ತಕ್ಕಂತಹ ಆಕ್ಸಿಜನ್ ಏನಿದೆ, ಆಮ್ಲಜನಕ, ಅದು ರಕ್ತದಿಂದ ದೇಹದ ಪ್ರತಿ ಕಣಗಳಿಗೆ ರೀಚ್ ಆಗಬೇಕು. ಆ ದೇಹದ ಪ್ರತಿ ಕಣಗಳಲ್ಲಿ ಆ ಆಕ್ಸಿಜನ್ ಬರ್ನ್ ಆಗಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಸೊ ಇದು ಇಷ್ಟು ದೊಡ್ಡ ಒಂದು ಪ್ರಕ್ರಿಯೆ ಇದು. ಉಸಿರಾಟದ ಪ್ರಕ್ರಿಯೆ ಅಂದರೆ ರೆಸ್ಪಿರೇಟ್ರಿ ಅಂತ ಅಂದರೆ ಅದು ಬರೀ ಗಾಳಿ ಒಳಗೋಗಿ ಹೊರಗೆ ಬರುವಂಥದ್ದಲ್ಲ, ಗಾಳಿಯಿಂದ ಆಕ್ಸಿಜನ್ ಆಮ್ಲಜನಕ ಅದು ಅಬ್ಸರ್ವ್ ಆಗಬೇಕು, ರಕ್ತದ ಕಣಗಳಲ್ಲಿ ಸೇರಬೇಕು, ರಕ್ತದ ಕಣಗಳಿಂದ ದೇಹದ ಪ್ರತಿ ಸೆಲ್ಗಳಿಗೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಆಕ್ಸಿಜನ್ ಆ ಪ್ರತಿ ಸೆಲ್ಗಳಲ್ಲಿ ಶಾಖ ಉತ್ಪತ್ತಿ ಮಾಡಬೇಕು, ಶಕ್ತಿಯನ್ನು ಉತ್ಪತ್ತಿ ಮಾಡಬೇಕು. ಆ ಮೂಲಕವಾಗಿ ನಮ್ಮ ದೇಹ ವ್ಯವಸ್ಥೆ, ದೇಹದಲ್ಲಿರ್ತಕ್ಕಂಥ ವಿವಿಧ ವ್ಯವಸ್ಥೆಗಳು ಅತ್ಯುತ್ತಮವಾಗಿ ಆರೋಗ್ಯಕರವಾಗಿ ಶಕ್ತಿಯುತವಾಗಿ ಕೆಲಸ ಮಾಡಬೇಕು. ಇಂಥ ಒಂದು ದೊಡ್ಡ ಪರಿಣಾಮಕಾರಿಯಾಗಿರ್ತಕ್ಕಂತಹ ಬಹಳ ಮುಖ್ಯವಾದಂತಹ ಮತ್ತು ಹಾಗೆಯೇ ಬಹಳ ಸೂಕ್ಷ್ಮವಾದಂತಹ ಈ ಉಸಿರಾಟದ ಪ್ರಕ್ರಿಯೆ ಏನಿದೆ ಅಥವಾ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ಏನಿದೆ, ಇದು ಬಹಳ ಮುಖ್ಯ. ಈ ರೆಸ್ಪಿರೇಟ್ರಿ ಸಿಸ್ಟಮನ್ನು ನಾವು ಆರೋಗ್ಯಪೂರ್ವಕವಾಗಿ ಕಾಪಾಡಿಕೊಳ್ಳೋದು, ನಮ್ಮ ರೆಸ್ಪಿರೇಟ್ರಿಯ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಣಾಯಾಮ, ಯೋಗದ ವಿವಿಧ ಅಭ್ಯಾಸಗಳು ಈ ನಮ್ಮ ಒಟ್ಟಾರೆ ರೆಸ್ಪಿರೇಟ್ರಿಯನ್ನು, ಒಟ್ಟಾರೆ ಉಸಿರಾಟದ ಪ್ರಕ್ರಿಯೆಯನ್ನು ಉನ್ನತೀಕರಣಗೊಳಿಸ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವು ಸರಳ ಉಸಿರಾಟದ ಅಭ್ಯಾಸಗಳನ್ನು, ಉಸಿರಾಟದ ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋಗೋಣ. ಸರಳ ಉಸಿರಾಟದ ಪ್ರಕ್ರಿಯೆಗಳು ನಮ್ಮ ಶ್ವಾಸಕೋಶಕ್ಕೆ ಒಂದು ಎಕ್ಸಸೈಸನ್ನು ತಂದುಕೊಡುತ್ತೆ, ಶ್ವಾಸಕೋಶಕ್ಕೆ ಮೂಮೆಂಟ್ಸನ್ನು ತಂದುಕೊಡುತ್ತೆ, ಶ್ವಾಸಕೋಶಕ್ಕೆ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನನ್ನು ತಂದುಕೊಡುತ್ತೆ. ಸೊ ಈ ಮೂಲಕ ಶ್ವಾಸಕೋಶ ಬಲವರ್ಧನೆಯಾಗುತ್ತೆ ಮತ್ತು ಅದರ ಜೊತೆಗೆ ಶ್ವಾಸಕೋಶವನ್ನು ಸುತ್ತುವರೆದಿರ್ತಕ್ಕಂತಹ ಎಲ್ಲ, ಅದು ನಮ್ಮ ರಿಬ್ ಕೇಜ್ ಆಗ್ಬೋದು, ಎದೆಯ ಮೂಳೆಗಳಾಗ್ಬೋದು, ಮತ್ತು ಥೊರಾಸಿಕ್ ಎದೆಯ ಭಾಗದಲ್ಲಿರ್ತಕ್ಕಂಥ ಮಾಂಸಖಂಡಗಳು, ಸ್ನಾಯುಗಳು, ಹಾಗೆ ಬೆನ್ನಿನ ಭಾಗದಲ್ಲಿರ್ತಕ್ಕಂಥ ಸ್ನಾಯುಗಳು ಬಲಿಷ್ಠವಾಗಿ ಅಥವಾ ಸರಾಗವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬೇಕು. ಇದು ಶ್ವಾಸಕೋಶವನ್ನು ಕೂಡ ಬಲವರ್ಧನೆ ಮಾಡಲಿಕ್ಕೆ ಸಹಕಾರಿಯಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಶ್ವಾಸಕೋಶದ ಆರೋಗ್ಯ ಅಂತ ಅಂದರೆ ಅದು ಕೇವಲ ಶ್ವಾಸಕೋಶದ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಸಾಕಾಗೋದಿಲ್ಲ. ನಮ್ಮ ಶ್ವಾಸಕೋಶ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅಂದರೆ ಒಟ್ಟಾರೆ ದೇಹದ ಆರೋಗ್ಯ ಕೂಡ ಬಹಳ ಮುಖ್ಯ.
ನಮ್ಮಲ್ಲಿ ದೇಹದಲ್ಲಿ ಚೈತನ್ಯ ಕಡಿಮೆ ಇದ್ದರೆ, ದೇಹದಲ್ಲಿ ವೀಕ್ನೆಸ್ ಇದ್ದರೆ, ದೇಹದಲ್ಲಿ ಅಗತ್ಯ ಇರತಕ್ಕಂಥ ಶಕ್ತಿಯ ಕೊರತೆ ಇದ್ದರೆ, ಸುಸ್ತಾಗ್ತಿದ್ರೆ, ಫ್ಯಾಟಿಗ್ ಈ ಥರದ ಸಮಸ್ಯೆಗಳಿದ್ದರೆ ಅಥವಾ ಬೇರೆ ಸಮಸ್ಯೆಗಳಿದ್ದರೆ, ಆ ಸಮಸ್ಯೆಗಳು ಕೂಡ ಉಸಿರಾಟವನ್ನು ಉಸಿರಾಟದ ಪರಿಣಾಮವನ್ನು ನಿಧಾನಗತಿಗೊಳಿಸುತ್ತೆ, ಕಡಿಮೆ ಮಾಡ್ತಾ ಹೋಗುತ್ತೆ. ಹೀಗಾಗಿ ಶ್ವಾಸಕೋಶದ ಬಲವರ್ಧನೆ ಆಗಬೇಕು ಅಂತ ಅಂದರೆ, ಅಥವಾ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಅಂದರೆ, ಉಸಿರಾಟದ ಅಭ್ಯಾಸದ ಜೊತೆಗೆ ಇಡೀ ದೇಹದ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಳಿಕ್ಕೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಸರಳ ಯೋಗಾಸನಗಳು ನಮಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಮತ್ತು ಇಡೀ ಪ್ರಕ್ರಿಯೆಗೆ ಅಗತ್ಯ ಇರತಕ್ಕಂಥ ಆಹಾರದ ಸೇವನೆ, ನಮಗೆ ವಿಟಮಿನ್ಸ್ ಮತ್ತು ಮಿನರಲ್ಸ್, ಪ್ರೋಟೀನ್ಸ್, ಈ ಎಲ್ಲ ಏನೆಲ್ಲ ನಮ್ಮ ದೇಹಕ್ಕೆ ಅಗತ್ಯ ಇದೆ ಅವೆಲ್ಲವನ್ನು ಕೂಡ ನಾವು ಸರಿಯಾಗಿ ಒದಗಿಸ್ಕೊಡ್ಬೇಕು. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವಿವತ್ತು ಶ್ವಾಸಕೋಶಕ್ಕೆ ಕಾನ್ಸಂಟ್ರೇಟ್ ಮಾಡುವಂತಹ ಕೆಲವು ಯೋಗಾಭ್ಯಾಸಗಳನ್ನು ಮಾಡ್ತಾ ಹೋಗೋಣ. ಇದರಲ್ಲಿ ಸರಳವಾದಂತಹ ಮೂಮೆಂಟ್ ಅಂತಂದರೆ, ನಾವು ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಅಂತ ಕರಿತೀವಿ. ಕೈಗಳನ್ನ ಹೀಗೆ ಮುಂದೆ ಚಾಚಿ ಎರಡು ಹಸ್ತಗಳನ್ನು ಜಾಯಿನ್ ಮಾಡಿ ನಿಧಾನ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ಎಕ್ಸ್ಪ್ಯಾಂಡ್ ಮಾಡಿ. ಇದೆಲ್ಲ ಬಹಳ ಸರಳ ಪ್ರಕ್ರಿಯೆಗಳು, ಆದರೆ ಬಹಳ ಉಪಯುಕ್ತ ಅಭ್ಯಾಸಗಳು. ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡಿ, ಹಾಗೆ ದೀರ್ಘ ಗಾಳಿಯನ್ನು ಪರಿಪೂರ್ಣವಾಗಿ ಗಾಳಿಯನ್ನು ಹೊರಗಾಕ್ತಾ ಕೈಗಳನ್ನು ಜಾಯಿನ್ ಮಾಡ್ತಾ ಹೋಗಿ, ಹಸ್ತಗಳನ್ನ ಸೇರಿಸಿ. ಏಕಾಗ್ರತೆ ಇರಬೇಕು ಈ ಅಭ್ಯಾಸ ಮಾಡುವಾಗ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್. ಬ್ರೀದಿಂಗ್ ಹ್ಯಾಂಡ್ಸ್ ಮೂಮೆಂಟ್ ಟುಗೆದರ್, ಉಸಿರಾಟ ಮತ್ತು ಕೈಗಳ ಚಲನೆ ಸಿಂಕ್ ಆಗ್ತಾ ಇರಬೇಕು, ಜೊತೆ ಜೊತೆನಲ್ಲಿ ಹೋಗ್ತಾ ಇರಬೇಕು, ಸಿಂಕ್ ಮಾಡಬೇಕು. ಇನ್ಹೇಲ್, ಡೀಪ್ ಇನ್ಹೇಲೇಷನ್, ಆಳವಾಗಿ ಗಾಳಿಯನ್ನು ಒಳಗೆ ತಗೊಳ್ಳಿ, ಇನ್ಹೇಲ್ ಡೀಪ್ಲಿ, ಆ್ಯಂಡ್ ಎಕ್ಸ್ಹೇಲ್ ಕಂಪ್ಲೀಟ್ ಎಕ್ಸಲೇಷನ್, ಬ್ರೀದ್ ಔಟ್ ಕಂಪ್ಲೀಟ್ಲಿ. ಇನ್ಹೇಲ್, ಎಕ್ಸ್ಹೇಲ್. ಈ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದ್ ಮಾಡುವಾಗ ಉಸಿರಾಟ ಮತ್ತು ಕೈಗಳ ಚಲನೆಯನ್ನು ನಾವು ಸಿಂಕ್ ಮಾಡ್ತಾ ಇರಬೇಕು. ಇನ್ಹೇಲ್ ಗಾಳಿಯನ್ನು ಒಳಗೆ ತಗೊಳ್ತಾ ಸ್ಟ್ರೆಚ್ ಮಾಡಬೇಕು, ಗಾಳಿಯನ್ನು ಹೊರಗಾಕ್ತಾ ನಾವು ಕ್ಲೋಸ್ ಮಾಡಬೇಕು. ಈ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದ್ ಮಾಡುವಾಗ ನಮ್ಮ ಈ ಥೊರಾಸಿಕ್ ಮಸಲ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಓಪನ್ ಮಾಡಿದಾಗ, ಕ್ಲೋಸ್ ಮಾಡಿದಾಗ ಹೀಗೆ ಕಂಟ್ರಾಕ್ಟ್ ಆಗುತ್ತೆ. ಸೊ ಈ ಭಾಗದಲ್ಲಿ ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್ ಸಿಗ್ತಾ ಹೋಗುತ್ತೆ. ಮತ್ತು ಈ ಎಲ್ಲ ಮೂಮೆಂಟನ್ನು ನಾವು ಗಮನಿಸುವಾಗ ಅವೇರ್ನೆಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಉಸಿರಾಟದ ಮೇಲಿನ ಗಮನ ಅಥವಾ ಅವೇರ್ನೆಸ್ ಅಂತ ನಾವೇನು ಕರಿತೀವಿ, ಪ್ರಜ್ಞೆ ಅಂತ ನಾವೇನು ಕರಿತೀವಿ, ಅದು ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಮತ್ತು ಅದ್ರ ಜೊತೆಗೆ ಕಾಮ್ ಡೌನ್ ಆಗುತ್ತೆ, ಮೈಂಡ್ ಕಾಮ್ ಡೌನ್ ಆಗುತ್ತೆ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್ ಡೀಪ್ ಇನ್ಹೇಲೇಷನ್, ಎಕ್ಸ್ಹೇಲ್ ಕಂಪ್ಲೀಟ್ ಎಕ್ಸಲೇಷನ್. ಇದಾದ ನಂತರ ಒಂದು 10 ಅಥವಾ 15 ಸುತ್ತು ಆದ ನಂತರ ಕೆಲವು ಸೆಕೆಂಡ್ಗಳು, ಒಂದು 10 to 20 seconds ವಿಶ್ರಾಂತ ಮಾಡಿ. ವಿಶ್ರಾಂತ ಮಾಡುವಾಗ ಗಮನಿಸಿ ಶ್ವಾಸಕೋಶವನ್ನು, ಉಸಿರಾಟವನ್ನು ವಿಶ್ರಾಂತಗೊಳಿಸಿ. ಕೆಲವರಿಗೆ ಅಭ್ಯಾಸ ಇಲ್ಲದೇ ಇರೋರಿಗೆ ಶೋಲ್ಡ್ರಲ್ಲಿ ಅಥವಾ ಬೈಸೆಪ್ಸಲ್ಲಿ ಲೈಟ್ ಪೇಯ್ನ್ ಇರ್ಬೋದು, ಅದನ್ನು ಗಮನಿಸಿ ಕ್ಷಣಾರ್ಧದಲ್ಲಿ ಆ ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸರಳ ಸಿಂಪಲ್ ಆದಂತಹ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್. ಇನ್ಹೇಲ್ ಮಾಡ್ತಾ ಕೈಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತೀವಿ, ಎಕ್ಸ್ಹೇಲ್ ಮಾಡ್ತಾ ಕೈಗಳನ್ನು ಕ್ಲೋಸ್ ಮಾಡ್ತೀವಿ. ಈ ಸರಳ ಹ್ಯಾಂಡ್ಸ್ ಇನ್ ಆ್ಯಂಡ್ ಔಟ್ ಬ್ರೀದಿಂಗ್ ಆದಮೇಲೆ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಅಂತ ಹೇಳಿ ಕರಿತೇವೆ ನಾವು. ಕೈ ಬೆರಳುಗಳನ್ನ ಲಾಕ್ ಮಾಡಿ ಹಸ್ತವನ್ನು ಎದೆ ಮೇಲಿಡಿ, ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ಮುಂದೆ ಸ್ಟ್ರೆಚ್ ಮಾಡಿ, ಗಾಳಿಯನ್ನು ಹೊರಗಾಗ್ತಾ ಕೈಗಳನ್ನ
ವಾಪಸ್ ತಗೊಳ್ಳಿ. ಈ ಪೊಸಿಷನಲ್ಲಿರುವಾಗ ಶೋಲ್ಡರ್ ಹೀಗೆ ಹೀಗೆ ಟೈಟ್ ಮಾಡಬಾರ್ದು, ಆರಾಮವಾಗಿರಬೇಕು, ಕೈಗಳು ಆರಾಮವಾಗಿರಬೇಕು, ಬೆನ್ನು ಮಾತ್ರ ನೇರ ಇರಬೇಕು, ಬಹಳ ಮುಖ್ಯ. ಇನ್ಹೇಲ್ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ, ಎಕ್ಸೇಲ್ ಗಾಳಿಯನ್ನು ಹೊರಗಾಕ್ತಾ ಕೈಗಳನ್ನು ಕ್ಲೋಸ್ ಮಾಡಿ. ಇನ್ಹೇಲ್ ಎಕ್ಸೇಲ್, ಇಲ್ಲಿ ಬಹಳ ಮುಖ್ಯವಾದದ್ದು ಉಸಿರಾಟ ಮತ್ತು ಕೈಗಳ ಚಲನೆ ಜೊತೆ ಜೊತೆಯಲ್ಲಿ ಆಗಬೇಕು, ಸಿಂಕನೈಸ್ ಆಗಬೇಕು. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಡೀಪ್ ಇನ್ಹೇಲೇಷನ್, ಎಕ್ಸೇಲ್ ಕಂಪ್ಲೀಟ್ ಎಕ್ಸಲೇಷನ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಆನಂತರ ಫೋರ್ ಹೆಡ್ ಲೆವೆಲ್, ಇನ್ಹೇಲ್ ಹಣೆಯ ನೇರಕ್ಕೆ ಕೈಗಳನ್ನ ಸ್ಟ್ರೆಚ್ ಮಾಡಿ, ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್. ಈ ಮೂಮೆಂಟ್ ಮಾಡುವಾಗ, ಹೀಗೆ ಹ್ಯಾಂಡ್ ಸ್ಟ್ರೆಚ್ ಮಾಡುವಾಗ, ಕೈಯನ್ನು ಮುಂದೆ ಸ್ಟ್ರೆಚ್ ಮಾಡಿದಾಗ ಬೆನ್ನಿನ ಭಾಗದಲ್ಲಿ ನಿಮ್ಮ ಮಸಲ್ಸ್ ಎಕ್ಸ್ಪ್ಯಾಂಡ್ ಆಗೋದನ್ನು ನೀವು ಫೀಲ್ ಮಾಡಬೇಕು. ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಡೀಪ್ ಇನ್ಹೇಲೇಷನ್, ಎಕ್ಸೇಲ್ ಕಂಪ್ಲೀಟ್ ಎಕ್ಸಲೇಷನ್, ಇನ್ಹೇಲ್ ಡೀಪ್ ನೇರ ಸ್ಟ್ರೆಚ್ ಮಾಡಿ, ಬೆನ್ನು ನೇರ, ಭುಜಗಳನ್ನು ಸ್ಟ್ರೆಚ್ ಮಾಡಿ, ಕೈಗಳು ನೇರ, ಹಸ್ತಗಳು ಸ್ಟ್ರೆಚ್ ಆಗೋದನ್ನು ಫೀಲ್ ಮಾಡಿ, ಎಕ್ಸೇಲ್, ಇನ್ಹೇಲ್ ಡೀಪ್ಲಿ. ಪ್ರಶಾಂತವಾದ ಮನಸ್ಥಿತಿ, ಪ್ರಶಾಂತವಾದ ಉಸಿರಾಟ, ಎಕ್ಸೇಲ್. ಹೀಗೆ ಹ್ಯಾಂಡ್ಸ್ ಸ್ಟ್ರೆಚ್ ಬ್ರೀದಿಂಗ್, ಈ ಹ್ಯಾಂಡ್ ಸ್ಟ್ರೆಚ್ ಬ್ರೀದಿಂಗ್ ಮಾಡೋದ್ರಿಂದ, ನಾ ಆಗಲೇ ಹೇಳಿದೆ, ಇನ್ಹೇಲ್ ಎಕ್ಸೇಲ್ ಹೀಗೆ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಥೊರಾಸಿಕ್ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ, ಶ್ವಾಸಕೋಶದ ಮುಂಭಾಗಕ್ಕೆ ಎಕ್ಸ್ಪ್ಯಾನ್ಷನ್ ಕಂಟ್ರಕ್ಷನ್ ಸಿಗುತ್ತೆ. ಈ ಹ್ಯಾಂಡ್ ಸ್ಟ್ರೆಚ್ ಕೈಗಳನ್ನ ಹೀಗೆ ಸ್ಟ್ರೆಚ್ ಮಾಡೋದ್ರಿಂದ ನಮ್ಮ ಬೆನ್ನಿನ ಭಾಗದಲ್ಲಿ ಎಕ್ಸ್ಪ್ಯಾನ್ಷನ್ ಕಂಟ್ರಕ್ಷನ್ ಆಗುತ್ತೆ. ನಮ್ಮ ಶ್ವಾಸಕೋಶದ ಬ್ಯಾಕ್ ಪೋರ್ಷನ್ ಏನಿದೆ, ಇದು ಎಕ್ಸ್ಪ್ಯಾನ್ಷನ್ ಕಂಟ್ರಕ್ಷನ್ ಆಗುತ್ತೆ. ನಾವು ಮುಂದೆ ಸ್ಟ್ರೆಚ್ ಮಾಡುವಾಗ ಈ ಲೆವೆಲಲ್ಲಿ ಎಕ್ಸಾಕ್ಟ್ ಬ್ಯಾಕ್ ಸ್ಟ್ರೆಚ್ ಆಗಿರುತ್ತೆ. ಫೋರ್ ಹೆಡ್ ಲೆವೆಲ್ ಸ್ಟ್ರೆಚ್ ಮಾಡಿದಾಗ ಬ್ಯಾಕ್ನ ಮಧ್ಯಭಾಗದಿಂದ ಕೆಳಗಡೆ ಸ್ಟ್ರೆಚ್ ಆಗುತ್ತೆ. ಹೀಗೆ ಮೇಲೆ ಸ್ಟ್ರೆಚ್ ಮಾಡುವಾಗ, ಡೀಪ್ ಸ್ಟ್ರೆಚ್ ಮಾಡುವಾಗ, ನಮ್ಮ ಈ ಕೆಳಭಾಗ ಲೋಯರ್ ಲೋಬ್ ಓಪನ್ ಆಗುತ್ತೆ ಮತ್ತು ಅಪ್ಪ ಪಾರ್ಟ್ ಕಂಟ್ರಾಕ್ಟ್ ಆಗಿರುತ್ತೆ. ಹೀಗೆ ಮೇಲೆ ಸ್ಟ್ರೆಚ್ ಮಾಡಿದಾಗ ಎಕ್ಸೇಲ್, ಹೀಗೆ ನಮ್ಮ ಶ್ವಾಸಕೋಶದ ಎಲ್ಲ ಡೈಮೆನ್ಷನ್ಗೆ ಸ್ಟ್ರೆಚಸ್ ಸಿಗುತ್ತೆ. ನಮ್ಮ ಶ್ವಾಸಕೋಶ ಎಲ್ಲ ಡೈಮೆನ್ಷನಲ್ಲಿ ಎಕ್ಸ್ಪ್ಯಾನ್ಷನ್ ಕಂಟ್ರಕ್ಷನನ್ನು ಹೊಂದುತ್ತೆ. ಶ್ವಾಸಕೋಶಕ್ಕೆ ಒಳ್ಳೆ ಸರಳವಾದಂತಹ ಎಕ್ಸಸೈಸ್ ಆಗ್ತಾ ಹೋಗುತ್ತೆ. ಸೊ ಇಷ್ಟು ಸರಳ ಅಭ್ಯಾಸವನ್ನು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಇನ್ಹೇಲ್ ಎಕ್ಸೇಲ್, ಇದನ್ನು ಎಷ್ಟೊತ್ತು ಮಾಡಬೇಕು, ನಿಮಗೆ ಆರಾಮಾಗಿ ಕೂತ್ಕೊಂಡು ಎಷ್ಟೊತ್ತು ಮಾಡಬೇಕು ಅನಿಸುತ್ತೆ ಅಷ್ಟೊತ್ತು ಮಾಡ್ತಾ ಹೋಗಿ. ಇದರಲ್ಲಿ ಯಾವುದೇ ಕಾಂಟ್ರಾ ಇಂಡಿಕೇಷನ್ ಇಲ್ಲ, ಯಾರು ಬೇಕಾದರೂ ಅಭ್ಯಾಸ ಮಾಡ್ಬೋದು. ಹೈ ಬಿ ಪಿ ಇರೋರು ಈ ಸರಳ ಅಭ್ಯಾಸವನ್ನು ಹೆಚ್ಚು ಕಾಲ, ದೀರ್ಘಕಾಲ, ಅರ್ಧ ಗಂಟೆ, ಒಂದು ಗಂಟೆ ಮಾಡ್ತಾ ಹೋದರೆ ನಿಮ್ಮ ಮನಸ್ಸು ಕಾಮ್ ಡೌನ್ ಆಗುತ್ತೆ, ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗ್ತಾ ಹೋಗುತ್ತೆ. ನಾವು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ನಮ್ಮ ಹೈ ಬಿ ಪಿ ಇರೋರಿಗೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಎನ್ಹಾನ್ಸ್ ಆಗ್ತಾ ಇರುತ್ತೆ, SNS ಅಂತ ಕರಿತೀವಿ. ನಾವು ಈ ಸರಳ ಬ್ರೀದಿಂಗ್ ಅಭ್ಯಾಸವನ್ನು ಮಾಡ್ತಾ ಹೋದರೆ ಅದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಗ್ತಾ ಹೋಗುತ್ತೆ, ಮೈಂಡ್ ಕಾಮ್ ಆಗುತ್ತೆ, ಉಸಿರಾಟ ಕಾಮ್ ಡೌನ್ ಆಗ್ತಾ ಹೋಗುತ್ತೆ. ಮತ್ತು ಇದ್ರ ಜೊತೆಗೆ ಟೈಗರ್ ಸ್ಟ್ರೆಚ್ ಬ್ರೀದಿಂಗ್, ಸೊ ಟೈಗರ್ ಸ್ಟ್ರೆಚ್ ಬ್ರೀದ್ ಮಾಡೋದ್ರಿಂದ ನಮ್ಮ ಸ್ಪೈನ್ ಏನಿದೆ, ಸ್ಪೈನ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಟೈಗರ್ ಸ್ಟ್ರೆಚ್ ಬ್ರೀದಿಂಗ್ ಮಾಡೋದು ಹೇಗೆ ಇವಾಗ ನೋಡೋಣ. ಎಲ್ಲರೂ ಕಾಲುಗಳನ್ನು ನೇರ ಮಾಡಿ, ಕಾಲಿನ ನಡುವೆ ಸ್ವಲ್ಪ ಗ್ಯಾಪ್ ಇರಲಿ, ಕೈಗಳನ್ನು ಹೀಗೆ ನೆಲಕ್ಕೆ ಊರಿ, ನಿಮ್ಮ ದೇಹದ ಭಾರ ಕಾಲುಗಳ ಮೇಲಿರಲಿ,
ಕೈಗಳ ಮೇಲಿರಲಿ, ಬೆನ್ನು ಆರಾಮವಾಗಿರಬೇಕು, ಹೀಗೆ ಫ್ರೀಯಾಗಿ ಎಲ್ಲೋ ಕಾಂಟ್ರಾಕ್ಟ್ ಮಾಡಬಾರ್ದು. ಈ ಪೊಸಿಷನ್ಗೆ ಬಂದ ನಂತರ ಇನ್ಹೇಲ್ ಗಾಳಿಯನ್ನು ಅವಳು ತಗೊಳ್ತಾ ಬೆನ್ನನ್ನು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರನೇ ಕೆಳಗೆ ಸ್ಟ್ರೆಚ್ ಮಾಡಿ ಕತ್ತನ್ನು ಮೇಲೆತ್ತಿ ಮೇಲೆ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಮಾರ್ಜಾರ್ಯಾಸನ ಅಂತ ಕೂಡ ನಾವು ಇದನ್ನು ಕರಿತೀವಿ. ಗಾಳಿಯನ್ನು ಹೊರಗಾಕಿ ಬೆನ್ನನ್ನು ಮೇಲೆ ಪುಷ್ ಮಾಡಿ, ದೇಹದ ಮಧ್ಯಭಾಗ ಏನಿದೆ ಅದು ಸಂಪೂರ್ಣ ಮೂಮೆಂಟ್ ಆಗುತ್ತೆ. ಸಂಪೂರ್ಣ ಮೂಮೆಂಟ್ ಮಾಡಬೇಕು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಬೇಕು. ಉಸಿರಾಟವನ್ನು ಸರಿಯಾಗಿ ಮೇಳೈಸಬೇಕು. ಗಾಳಿಯನ್ನು ಹೊರಗಾಕ್ತಾ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಳಿ, ಬೆನ್ನನ್ನು ನಿಮಗೆ ಸಾಧ್ಯವಾದಷ್ಟು ಕಮಾನು ರೀತಿಯಲ್ಲಿ ಬಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ, ಕತ್ತನ್ನು ಒಳಗೆ ಬಗ್ಗಿಸಿ. ಇನ್ಹೇಲ್, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ, ಬೆನ್ನಿನ ಮಧ್ಯಭಾಗವನ್ನು ಸಾಧ್ಯ ಆದಷ್ಟು ಅಳ್ಳ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚೆಸ್ಟ್ ಎಕ್ಸ್ಪ್ಯಾಂಡ್ ಆಗಬೇಕು, ಗಾಳಿ ಒಳಗೆ ಹೋಗಬೇಕು, ಹೊಟ್ಟೆ ಕೂಡ ಎಕ್ಸ್ಪ್ಯಾಂಡ್ ಆಗಬೇಕು, ಬೆನ್ನು ಕೆಳಗೆ ಹೋಗಬೇಕು, ಕತ್ತನ ಮೇಲೆ ಸ್ಟ್ರೆಚ್ ಮಾಡಬೇಕು. ಎಕ್ಸೇಲ್, ಗಾಳಿಯನ್ನು ಹೊರಗಾಕಿ, ಬ್ರೀದ್ ಔಟ್ ಕಂಪ್ಲೀಟ್ಲಿ. ಇನ್ಹೇಲ್, ದೇಹದಲ್ಲಿ ಯಾವುದೇ ಸರ್ಜರಿ ಅಥವಾ ದೊಡ್ಡ ಗಾಯಗಳು ಇಲ್ಲದೇ ಇರೋರು ಎಲ್ಲರೂ ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು. ಇದು ಉಸಿರಾಟವನ್ನು ಎನ್ಹಾನ್ಸ್ ಮಾಡುತ್ತೆ ಮಾತ್ರ ಅಲ್ಲ, ನಿಮ್ಮ ಬೆನ್ನು ನೋವಿಗೆ ಒಳ್ಳೆ ರಾಮಬಾಣ, ಬೆನ್ನು ನೋವನ್ನ ಬೇಗ ಶಮನಗೊಳಿಸುತ್ತೆ. ತೀವ್ರವಾದಂಥ ಬೆನ್ನು ನೋವಿಂದ ನೀವು ಬಳಲ್ತಾ ಇದ್ರೆ ಈ ಸರಳ ಅಭ್ಯಾಸವನ್ನು ನೀವು ಸ್ವಲ್ಪ ಹೊತ್ತು ಮಾಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಸಿಗ್ತಾ ಹೋಗುತ್ತೆ. ಇನ್ಹೇಲ್ ಮಾಡ್ತಾ ಮೇಲೆ ಸ್ಟ್ರೆಚ್ ಮಾಡಬೇಕು, ಎಕ್ಸೇಲ್ ಮಾಡ್ತಾ ಹೀಗೆ ಒಳಗೆ ಬೆಂಡ್ ಮಾಡಬೇಕು. ಈ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ನಿಮ್ಮ ಸೊಂಟದ ಭಾಗ, ಬೆನ್ನಿನ ಮಧ್ಯಭಾಗ ಮತ್ತು ಕತ್ತಿನ ಭಾಗ ಸಂಪೂರ್ಣವಾಗಿ ಸ್ಟ್ರೆಚ್ ಆಗಬೇಕು. ಆ ಸ್ಟ್ರೆಚ್ ಫೀಲಿಂಗ್ ನಿಮಗೆ ಸಿಗಬೇಕು. ಇನ್ಹೇಲ್, ಕತ್ತನ ಮೇಲೆ ಸ್ಟ್ರೆಚ್ ಮಾಡಿ, ನಿಮ್ಮ ಸರ್ವೈಕಲ್ ಪಾರ್ಟ್ ಕೂಡ ಸ್ಟ್ರೆಚ್ ಆಗಬೇಕು, ಬೆನ್ನಿನ ಮಧ್ಯಭಾಗ ಮಿಡಲ್ ಪಾರ್ಟ್ ಸ್ಟ್ರೆಚ್ ಆಗಬೇಕು, ಮತ್ತು ಲೋವರ್ ಬ್ಯಾಕ್ ಸ್ಟ್ರೆಚ್ ಆಗಬೇಕು. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, 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 exhale. ಹೀಗೆ ಈ ಅಭ್ಯಾಸ ಮಾಡಿದ ನಂತರ ಆರಾಮವಾಗಿ ಹಿಂದೆ ಹಿಮ್ಮಡಿಗಳ ಮೇಲೆ ಕೂತು ಹಣೆಯನ್ನು ನೆಲದ ಮೇಲೆ ಇರಿಸಿ ಹೀಗೆ ಸ್ವಲ್ಪ ಕಾಲ ವಿಶ್ರಾಂತಿಗೊಳಿಸಿ. ಕೆಲವರಿಗೆ ಈ ಅಭ್ಯಾಸ ಹೀಗೆ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಪ್ರಯತ್ನ ಮಾಡಿ. ಹೀಗೆ ಕೂತ್ಕೊಳ್ಳೋದು ಕಷ್ಟ ಆದರೆ ಹಿಂದೆ ದಿಂಬು ಅಥವಾ ಬಟ್ಟೆಯನ್ನು ಇರಿಸಿ ಕಂಫರ್ಟಬಲ್ ಆಗಿ ಹೀಗೆ ಕೂತ್ಕೊಳ್ಳಿ. ಕೈಗಳು ವಿಶ್ರಾಂತ ನೆಲದ ಮೇಲಿರಲಿ, ಹಣೆ ಸಂಪೂರ್ಣ ನೆಲದ ಮೇಲಿದ್ದಾಗ ತಲೆಯ ಭಾರ ನೆಲದ ಮೇಲೆ ಇಳಿಸಬೇಕು. ತಲೆಯ ಭಾರವನ್ನು ನೆಲದ ಮೇಲೆ ಇಳಿಸಬೇಕು, ಬೆನ್ನನ್ನು ಸಡಿಲ ಮಾಡಬೇಕು. ಕೆಲವು ಸೆಕೆಂಡ್ಗಳ ಕಾಲ, 20 ಅಥವಾ 30 ಸೆಕೆಂಡ್ಗಳ ಕಾಲ ಹೀಗೆ ವಿಶ್ರಾಂತಗೊಳಿಸಿದ್ರೆ ಅತಿ ಹೆಚ್ಚಿನ ವಿಶ್ರಾಂತಿ ನಮ್ಮ ದೇಹಕ್ಕೆ ಬೇಗ ಸಿಗತ್ತೆ. ಸೊ ಆನಂತರ ಇನ್ನೊಂದು ಸರಳ ಉಸಿರಾಟದ ಅಭ್ಯಾಸ, ಬಹಳ ಸರಳವಾದಂಥ ಅಭ್ಯಾಸ. ನೇರ ಕೂತ್ಕೊಳ್ಳಿ, ಕೈಗಳನ್ನು ಸ್ಪ್ರೆಡ್ ಮಾಡಿ, ಕಣ್ಣುಗಳನ್ನು ಮುಚ್ಚಿರಿ, ಕೈಗಳನ್ನ ರೇಸ್ ಮಾಡ್ತಾ ಇನ್ಹೇಲ್ ದೀರ್ಘವಾಗಿ ಕೈಗಳನ್ನು ಮೇಲೆ ತಗೊಳ್ತಾ ಆಳವಾಗಿ ಗಾಳಿಯನ್ನು ಒಳಗೆ ತಗೊಳ್ಳಿ. ಹಾಗೆ ಗಾಳಿಯನ್ನು ಹೊರಗಾಗ್ತಾ ನಿಧಾನವಾಗಿ ಕೈಗಳನ್ನು ಇಳಿಸ್ತಾ ಬನ್ನಿ. ಇಲ್ಲಿ ಬಹಳ ಮುಖ್ಯ ನಮ್ಮ ಈ ಕೈಗಳ ಚಲನೆ ಏನಿದೆ ಆ ಚಲನೆಯ ಜೊತೆಗೆ ಉಸಿರಾಟನ ನೀವು ಸಿಂಕ್ ಮಾಡಬೇಕು.
ಗಾಳಿಯ ಚಲನೆಯನ್ನು ಸಿಂಕ್ ಮಾಡಬೇಕು. ಹೀಗೆ ಕೈ ಮೇಲೆ ಹೋಗುವಾಗ ಗಾಳಿ ಮೂಗಿನ ಮೂಲಕ ಒಳಗೆ ಹೋಗ್ತಾ ಇರಬೇಕು. ಇವೆರಡನ್ನು ನೀವು ಮನಸ್ಸಿನಲ್ಲಿ ಕೋಆರ್ಡಿನೇಟ್ ಮಾಡಬೇಕು. ಸೊ ಹೀಗೆ ಈ ಎರಡೂ ಅಭ್ಯಾಸಗಳನ್ನು ಮೂಮೆಂಟನ್ನು ಮನಸ್ಸಿನಲ್ಲಿ ಕೋಆರ್ಡಿನೇಟ್ ಮಾಡುವಾಗ ಕೈಗಳ ಚಲನೆ ಎಷ್ಟು ಸ್ಮೂತಾಗಿ ಹೋಗ್ತಾ ಇರುತ್ತೋ ಗಾಳಿಯ ಚಲನೆ ಕೂಡ ಅಷ್ಟೇ ಸ್ಮೂತಾಗಿ ಹೋಗ್ತಾ ಇರುತ್ತೆ. ಆವಾಗ ಶ್ವಾಸಕೋಶಕ್ಕೆ ಬಲವರ್ಧನೆ ಆಗಲಿಕ್ಕೆ ಸಹಾಯ ಆಗುತ್ತೆ, ಅಥವಾ ಶ್ವಾಸಕೋಶದಲ್ಲಿ ವಿಶ್ರಾಂತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಸೂತನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಶ್ವಾಸಕೋಶ ಪರಿಣಾಮಕಾರಿಯಾಗಿ ಆರಾಮದಾಯಕವಾಗಿ ಯಾವುದೇ ಒತ್ತಡ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಉಸಿರಾಟದಲ್ಲಿರುವ ಉದ್ವೇಗ ಕಡಿಮೆ ಆಗಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಆ ಮೂಲಕ ಮನಸ್ಸು ಕೂಡ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲ ಉಸಿರಾಟದ ಅಭ್ಯಾಸಗಳನ್ನು ಎರಡು ರೀತಿ ನಾವು ಮಾಡಬೇಕು. ಒಂದು ನಿಧಾನವಾಗಿ, ಸರಳವಾಗಿ, ಆರಾಮದಾಯಕವಾಗಿ, ದೀರ್ಘವಾಗಿ ಮಾಡೋದು. ಸೊ ಈ ರೀತಿಯಾದಂಥ ಉಸಿರಾಟದ ಅಭ್ಯಾಸಗಳಲ್ಲಿ ನಮ್ಮ ಮನಸ್ಸನ್ನು ಕೂಡ ಕಾಮ್ ಡೌನ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ, ಸಿಂಕ್ರನೈಸ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಇನ್ನೊಂದು ಬಹಳ ಬೇಗ ಸ್ಟಿಮ್ಯುಲೇಟ್ ಮಾಡುವಂತಹ ಉಸಿರಾಟದ ಅಭ್ಯಾಸಗಳು, ಅದು ಕಪಾಲಭಾತಿ ಇರಲಿ, ಭಸ್ತ್ರಿಕಾ ಆಗಲಿ, ಅಥವಾ ವೇಗವಾಗಿ ಮಾಡುವಂತಹ ಡಾಗ್ ಬ್ರೀದಿಂಗ್ ಇರಲಿ, ಈ ಥರದ್ದೆಲ್ಲ. ಸೊ ಎರಡು ರೀತಿಯಾದದ್ದನ್ನು ನಾವು ಬೈಫರ್ಕೇಶನ್ ಮಾಡಿಕೊಳ್ಬೇಕು. ಈ ಸರಳ, ಸಿಂಪಲ್, ದೀರ್ಘ, ನಿಧಾನವಾದ ಉಸಿರಾಟದ ಪ್ರಕ್ರಿಯೆಗಳು ನಮ್ಮ ಮನಸ್ಸನ್ನು ಕೂಡ ಕಾಮ್ ಡೌನ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಹೋಗುತ್ತೆ. ಬಿ ಪಿ, ಮಾನಸಿಕ ಒತ್ತಡ ಅಥವಾ ರಕ್ತದ ಒತ್ತಡ ಇರುವಂಥವ್ರಿಗೂ ಕೂಡ ಇದು ಬಹಳ ಮುಖ್ಯ. ಸೊ ಹಾಗಾಗಿ ಈ ಸರಳ ಉಸಿರಾಟದ ಅಭ್ಯಾಸಗಳನ್ನ ಎಲ್ಲರೂ ಮಾಡ್ಬೋದು. ಬೇರೆ ಯಾವುದೇ ರೀತಿಯಾದಂತಹ ಆರೋಗ್ಯದ ಸಮಸ್ಯೆ ಇರೋರು ಕೂಡ ಈ ಸರಳ ಉಸಿರಾಟದ ಅಭ್ಯಾಸಗಳನ್ನ ಮಾಡ್ಬೋದು. ಎಲ್ಲರೂ ಕೂಡ ಈ ಅಭ್ಯಾಸಗಳನ್ನ ಮಾಡಿ ಅಂತ ಹೇಳ್ತಾ, ಈಗ ಕೊನೆಯದಾಗಿ ಭ್ರಾಮರಿ ಪ್ರಾಣಾಯಾಮ. ಕಿವಿಗಳನ್ನ ಕ್ಲೋಸ್ ಮಾಡಿ, ಕಣ್ಣುಗಳನ್ನು ಕ್ಲೋಸ್ ಮಾಡಿ, ಮಕಾರ ಚಾಂಟ್ ಮಾಡುವಾಗ ತಲೆಯ ಭಾಗದಲ್ಲಿ ಮಕಾರದ ತರಂಗಗಳು ಉಂಟಾಗುವುದನ್ನು ನೀವು ಮನಸ್ಸಿಟ್ಟು ಗಮನಿಸಬೇಕು, ಮನಸ್ಸನ್ನು ಅಲ್ಲಿ ತೊಡಗಿಸಬೇಕು, ಮತ್ತು ಅದರ ಜೊತೆಗೆ ದೇಹದಲ್ಲೂ ಕೂಡ ಉಂಟಾಗುವಂತಹ ತರಂಗಗಳನ್ನು ಗಮನಿಸಬೇಕು. ಆ ತರಂಗಗಳ ಮೇಲೆ ಮನಸ್ಸನ್ನು ತಲ್ಲೀನಗೊಳಿಸ್ಬೇಕು, ಧ್ಯಾನಾವಸ್ಥೆಯನ್ನು ಅನುಭವಿಸ್ಬೇಕು. ನಿಮಗೆ ಎಷ್ಟು ಸಮಯ, ಎಷ್ಟು ದೀರ್ಘ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾ ಹೋಗಿ, ಕಿವಿಗಳನ್ನ ಕ್ಲೋಸ್ ಮಾಡಿ, ಕಣ್ಣುಗಳನ್ನು ಕ್ಲೋಸ್ ಮಾಡಿ, ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ, ಮಕಾರ. ಮಕಾರದ ತರಂಗಗಳನ್ನು ಗಮನಿಸಿ, ವೈಬ್ರೇಷನ್ ಅಂಡ್ ರೆಸೊನಾನ್ಸ್ ಇನ್ ಯ ಹೆಡ್ ರೀಜನ್, ತಲೆಯ ಭಾಗದಲ್ಲಿ ಮತ್ತು ದೇಹದ ಇತರ ಭಾಗಗಳಲ್ಲಿ ತರಂಗಗಳನ್ನು ಗಮನಿಸಿ, ಪ್ರಶಾಂತವಾದ ಮನಸ್ಥಿತಿಯನ್ನು ಗಮನಿಸಿ, ಮನಸ್ಸಿನಲ್ಲಿ ಇರಬಹುದಾದಂಥ ಎಲ್ಲ ಆಲೋಚನೆಗಳನ್ನು ಹೊರಗಾಕಿ, ಎಲ್ಲ ಒತ್ತಡಗಳನ್ನು ಹೊರಗಾಕಿ, ಪ್ರಶಾಂತತೆಯನ್ನು ಗಮನಿಸಿ, ನಿಶ್ಶಬ್ದತೆಯನ್ನು ಗಮನಿಸಿ, ನಿಮ್ಮ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಉಂಟಾಗಿರುವ ಚೈತನ್ಯವನ್ನು ಗುರುತಿಸಿ,
ಆರಾಮದಾಯಕವಾದಂತಹ ಆರೋಗ್ಯಕರವಾದಂತಹ ಮನಸ್ಥಿತಿಯನ್ನು ಗುರುತಿಸಿ, ದೇಹ ಸ್ಥಿತಿಯನ್ನು ಗುರುತಿಸಿ. ಎಲ್ರಿಗೂ ನಮಸ್ಕಾರ.